ಆಸರೆ ಅನಿಮಲ್ ಟ್ರಸ್ಟ್ ಸುರತ್ಕಲ್ ಹಾಗೂ ಆ ಪದ್ಬಾಂಧವ ಸಮಾಜ ಸೇವಾ ಸಂಘ ಇದರ ಜಂಟಿ ಆಶ್ರಯದಲ್ಲಿ ದೇಸಿ ನಾಯಿಗಳಿಗೆ ಉಚಿತ ಲಸಿಕೆ ಹಾಗೂ ದತ್ತು ಸ್ವೀಕಾರ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ತಿಂಗಳ 26ರ ಭಾನುವಾರದಂದು ಸುರತ್ಕಲ್ ಗೋವಿಂದದಾಸ್ ಕಾಲೇಜು ಹತ್ತಿರದಲ್ಲಿರುವ ವಿದ್ಯಾದಾಹಿನಿ ಕಾಂಪ್ಲೆಕ್ಸ್ನಲ್ಲಿ ದೇಸಿ ನಾಯಿಗಳಿಗೆ ಉಚಿತ ಲಸಿಕಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಬಗೆಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ ಟ್ರಸ್ಟಿ ಸಾಕ್ಷಿ ಸುನಿಲ್ ಕಾಮತ್ ಅವರು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯ ತನಕ ಲಸಿಕೆ ಕಾರ್ಯಕ್ರಮ ನಡೆದರೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯ ತನಕ ದೇಸಿ ನಾಯಿಗಳನ್ನ ಉಚಿತವಾಗಿ ಸ್ವೀಕಾರ ಮಾಡಬಹುದು ಅಂತ ಹೇಳಿದ್ದಾರೆ. ಗೋವಿಂದಸ್ ಕಾಲೇಜ್ನ ಪಕ್ಕದಲ್ಲಿರುವ ವಿದ್ಯಾದಾಯಿನಿ ಸಂಕೀರ್ಣ ಆ್ಯಡ್ ಲ್ಯಾಬ್ ಇದೆ, ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಎಲ್ಲ ಇದೆ. ಸೊ ಅದೇ ಕಾಂಪ್ಲೆಕ್ಸಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಡೀತದೆ. ಆಸರ್ ಅನಿಮಲ್ ಟ್ರಸ್ಟ್ ಸುರತ್ಕಲ್ ಹಾಗೂ ಆಪತ್ ಬಾಂಧವ ಸಮಾಜ ಸೇವಾ ಸಂಘ ಸುರತ್ಕಲ್ ಇವರ ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ, ದಯವಿಟ್ಟು ಎಲ್ಲರೂ ಭಾಗವಹಿಸಿ, ದಯವಿಟ್ಟು ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮನ ಚಂದ ಕಾಣಿಸಿಕೊಡಿ. ಯಾರ ಮನೇಲಿ ದೇಸಿ ನಾಯಿಗಳನ್ನು ಸಾಕ್ತಾ ಇದ್ದೀರಾ ಹಾಗೂ ನೀವು ಯಾರು ರೇಬಿಸ್ ವ್ಯಾಕ್ಸಿನೇಷನ್ ಮಾಡಿಸಿಲ್ಲ ಅಂದರೆ ಆ ನಾಯಿಗಳಿಗೆ ದಯವಿಟ್ಟು ಕರ್ಕೊಂಡು ಬಂದು ವ್ಯಾಕ್ಸಿನೇಷನ್ ಫ್ರೀಯಾಗಿ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ಹಾಗೆ ನಿಮ್ಮ ಮನೇಲಿ ನಾಯಿ ಮರಿಗಳು ಇಲ್ಲದಿದ್ದರೂ ಕೂಡ ನೀವು ಬನ್ನಿ, ನಮ್ಮಲ್ಲಿ ಚಂದ ಚಂದದ ಮುದ್ದಾದ ವ್ಯಾಕ್ಸಿನೇಷನ್ ಆದಂತಹ ನಾಯಿ ಮರಿಗಳು ಸಿಗ್ತವೆ ಅಡಾಪ್ಷನ್ಗೆ, ಫ್ರೀ ಅಡಾಪ್ಷನ್ಗೆ. ಸೊ ನೀವು ಅದನ್ನು ದತ್ತು ಸ್ವೀಕಾರ ಮಾಡ್ಬೋದು. ಹಾಗೆ ನೀವು ಬರುವಾಗ ಅಡಾಪ್ಷನ್ ಮಾಡಲಿಕ್ಕೆ ಬರುವವರು ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಒಂದು ಫೋಟೋ ಕಾಪಿ ತೊಗೊಂಡು ಬನ್ನಿ. ಸೊ ಇದು ನನಗೆ ಹೆಲ್ಪ್ ಆಗುತ್ತೆ. ಒಂದೊಳ್ಳೆ ಮನೆ ಹುಡುಕೋ ಉದ್ದೇಶ ನಮ್ಮ ತಂಡದ್ದು. ಸೊ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ದಯವಿಟ್ಟು ನನಗೆ ಬೇಕು. ಇಷ್ಟು ಟೈಮಿಂದ, ಇಷ್ಟು ವರ್ಷಗಳಿಂದ ಆಸರೆ ಅನಿಮಲ್ ಟ್ರಸ್ಟ್ ಸುಮಾರು 100ರಿಂದ 150 ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ದಿನದ ಒಂದು ಹೊತ್ತು ಊಟ ಕೊಡ್ತಾ ಇದೆ. ಅದು ಕೊಡ್ತಾ ಇರುವಂಥದ್ದು ಸಾಕ್ಷಿ ಸುನಿಲ್ ಕಾಮತ್ ಒಬ್ಬಳಿಂದ ಖಂಡಿತ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಪಬ್ಲಿಕ್ ಫಂಡಿಂದ ನಡೀತಾ ಇರುವಂಥ ಈ ಸಂಸ್ಥೆ, ನನ್ನ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಾ, ಇಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ, ಇನ್ನಷ್ಟು ನನ್ನ ಎತ್ತರ ಮಟ್ಟದಲ್ಲಿ ಕರ್ಕೊಂಡೋಗಿ. ಆಸರ್ ಅನಿಮಲ್ ಟ್ರಸ್ಟ್ ಅನ್ನೋದು ಒಂದು ಎತ್ತರ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಒಂದಷ್ಟು ಮೂಕ ಪ್ರಾಣಿಗಳಿಗೆ ಆಸರೆ ಆಗಬೇಕಾಗಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಬೀದಿಯಲ್ಲಿ ಸಿಕ್ಕಂತಹ ಮರಿಗಳನ್ನು ತಂದು ಅದಕ್ಕೆ ಸ್ನಾನ ಮಾಡಿಸಿ, ಟ್ರೀಟ್ಮೆಂಟ್ ಮಾಡಿಸಿ, ಒಳ್ಳೆ ಮಾಡಿ ಊಟ ಕೊಟ್ಟು ಚಂದ ಮಾಡಿ ನೋಡಿ ಆಮೇಲೆ ಅಡಾಪ್ಷನ್ಗೆ ಹಾಕ್ತೇನೆ. ಈ ಅಡಾಪ್ಷನ್ ಕಾರ್ಯಕ್ರಮ ಇದೇ ಮೊದಲನೇ ಬಾರಿ ನಡೀತಾ ಇದೆ. ಸೊ ಹಾಗಾಗಿ ರೇಬಿಸ್ ವ್ಯಾಕ್ಸಿನೇಷನ್ ಕೂಡ ಮೊದಲನೇ ಬಾರಿ ನಮ್ಮ ಟ್ರಸ್ಟಿನ ನಡೀತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಇನ್ನಷ್ಟು ಚಂದ ಕಾಣಿಸಿಕೊಡಿ. ಮರಿಬೇಡಿ, ವಿದ್ಯಾದಾಯಿನಿ ಸಂಕೀರ್ಣ 26ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ, ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಅಡಾಪ್ಷನ್ ಕ್ಯಾಂಪ್ ಇದೆ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ರೇಬಿಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಇದೆ.